ನಮ್ಮ ಟೀಂ ಇಂಡಿಯಾ ತಂಡಕ್ಕೆ ಸಿಕ್ಕಿದ ಎಬಿಡಿಗಿಂತ ಅಪಾಯಕಾರಿಯಾದಂಥ ಆಟಗಾರ. ಆ ಆಟಗಾರ ನಮ್ಮ ಭಾರತ ತಂಡವನ್ನು ಈಸಿಯಾಗಿ ಗೆಲ್ಲಿಸ್ಬೋದು. ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ನಮ್ಮ ಭಾರತ ತಂಡದಲ್ಲಿ ಇವರಿದ್ದಾರೆ. ಯಾರು ಆ ಆಟಗಾರ? ಎಂ ಎಸ್ ಧೋನಿ ಹಾಗೂ ಎಬಿಡಿಗಿಂತ ಅಪಾಯಕಾರಿಯಾಗಿರೋದು ಅಂತ ನಿಮಗೆ ಗೊತ್ತಾ? ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಭಾರತ ತಂಡ ಬಾಂಗ್ಲಾದೇಶ್ ವಿರುದ್ಧ ವಾರ್ಮಪ್ ಮ್ಯಾಚಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟರು. ಬಾಂಗ್ಲಾದೇಶ್ ವಿರುದ್ಧ ಎಬಿಡಿಗಿಂತ ಅಪಾಯಕಾರಿ ಆಟವನ್ನು ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಹಾರ್ದಿಕ್ ಪಾಂಡ್ಯ ಅವರು ಆಡಿದ್ದಾರೆ. ಟೀಮ್ ಇಂಡಿಯಾ ತಂಡದಲ್ಲಿ ಎಂ ಎಸ್ ಡಿ ಇಲ್ಲ, ಎಂ ಎಸ್ ಧೋನಿ ಅವರು ಇಲ್ಲ. 2019 ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಅವರ ಜಾಗದಲ್ಲಿ ನಮ್ಮ ತಂಡದಲ್ಲಿ ಎಬಿಡಿಗಿಂತ ಅಪಾಯಕಾರಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ. ರೀಸೆಂಟ್ ಆಗಿ ನಡೆದ ಐ ಪಿ ಎಲ್ 2024 ಔಟ್ ಆಫ್ ಫಾರ್ಮ್ ಅಲ್ಲಿದ್ದರು. ಆದರೆ ವಾರ್ಮಪ್ ಮ್ಯಾಚಲ್ಲಿ 3 ಕೇವಲ 3 ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಇವರು ಎಂ ಎಸ್ ಧೋನಿಗಿಂತ ಅಪಾಯಕಾರಿಯಾಗಿ ಆಡ್ತಾರೆ. ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್, ಬ್ಯಾಟಿಂಗ್ ಎಲ್ಲ ಕೂಡ ಸೂಪರ್ ಆಗಿ ಮಾಡ್ತಾರೆ. ನಮ್ಮ ಟೀಮ್ ಇಂಡಿಯಾ ತಂಡದ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ. ಬಾಂಗ್ಲಾದೇಶ್ ವಿರುದ್ಧ ಕೇವಲ 23 ಹೊಡೆದ್ರು, 2 ಹಾಗೆ 4 ಹೊಡೆದ್ರು. ಸ್ಟ್ರೈಕ್ ರೇಟ್ 173 ಆಡಿದ್ರು. ಇದು ವಾರ್ಮಪ್ ಮ್ಯಾಚ್ ಅಲ್ಲೇ ಇವರು ಸ್ಟ್ರೈಕ್ ರೇಟ್ ಹೈಯೆಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಇವರು ಬಹಳ ಡೇಂಜರಸ್ ಪ್ಲೇಯರ್. ಇವರ ಜೊತೆಗೆ ರಿಷಬ್ ಪಂತ್ ಕೂಡ ಬಹಳ ಡೇಂಜರಸ್ ಆಗಿ ಕಾಣಿಸಿದ್ರು. 53 ಹೊಡೆದು ರಿಟೈರ್ಡ್ ಔಟ್ ಆಗಿ ಹೋದ್ರು. ಎಂ ಎಸ್ ಧೋನಿಗಿಂತ ಅಪಾಯಕಾರಿಯಾಗಿ ಇಬ್ರು ಇದ್ದಾರೆ. ಅವರು ಒಬ್ರು ರಿಷಬ್ ಪಂತ್, ಹಾಗೆ ಹಾರ್ದಿಕ್ ಪಾಂಡ್ಯ. ಬಂದ ತಕ್ಷಣನೇ 6 ಹಾಗೆ 4 ಗಳನ್ನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಟೀಮ್ ಇಂಡಿಯಾ ತುಂಬಾ ಬಲಿಷ್ಠವಾಗಿದೆ, ಎಲ್ಲರೂ ಕೂಡ ಸೆಟಲ್ಡ್ ಪ್ಲೇಯರ್ಸ್ ಇದ್ದಾರೆ. ಈಗ ನೀವು ಕಮೆಂಟ್ ಮಾಡಿ ಇಂಡಿಯಾ ವರ್ಸಸ್ ಐರ್ಲೆಂಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಹಾಗೆ ನಮ್ಮ ಒಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.